ಹಾಯ್ ವೀಕ್ಷಕರೇ ಜೀಕರಣ ನ್ಯೂಸ್ಗೆ ಸ್ವಾಗತ ನಾನು ಪ್ರೇಮ್ ಇವತ್ತು ಮತ್ತೊಂದಿಷ್ಟು ಐ ಪಿ ಎಲ್ನ ನ ಮಹತ್ವದ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಬೃಹತ್ ತಂಡ ಅಂತಲೇ ಹೊರಹೊಮ್ಮಿದ ಹಳೆಯ ಸೀಸನ್ಗಳಲ್ಲಿ ಒಂದು ಬಲಿಷ್ಠ ತಂಡ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ಐ ಪಿ ಎಲ್ ಇತಿಹಾಸದಲ್ಲಿ ಯಾಕೆಂತ ಹೇಳಿದ್ರೆ ಐದು ಬಾರಿ ಐ ಪಿ ಎಲ್ ಕಿರೀಟವನ್ನು ಮುಡಿಗೇರಿಸಿಕೊಂಡ ಬೃಹತ್ ತಂಡ ಇವತ್ತು ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಎಂಟನ್ನ ಸೋತು ಪ್ಲೇ ಆಫ್ ಆದಿಯಿಂದನೇ ಆಚೆ ಹೊರಟಿರುವ ತಂಡ ಅಂತ ಹೇಳಿದರೆ ಅದು ಕೂಡ ಮುಂಬೈ ಇಂಡಿಯನ್ಸ್ ಹಾಗಾಗಿ ಇಂತಹ ಬೃಹತ್ ತಂಡ ಇವತ್ತು ಇಂತಹ ಕಳಪೆ ಪ್ರದರ್ಶನಕ್ಕೆ ಕಾರಣ ಏನಿರ್ಬೋದು ಅಂತ ನೋಡ್ತಾ ಹೋದರೆ ಒಂದು ಪ್ರಮುಖ ಕಾರಣ ತಂಡದಲ್ಲಿ ಈ ಹಿಂದೆ ಮಾಡಿರೋ ಬದಲಾವಣೆ ಹಳೆಯ ಆಟಗಾರರನ್ನು ಉಳಿಸಿಕೊಳ್ಳದೇ ಇರುವುದು ಕೂಡ ಪ್ರಮುಖ ಕಾರಣ ಇಲ್ಲಿ ಓಪನರ್ ಆಗಿ ಡಿಕಾಕ್ ಬರ್ತಾ ಇದ್ರು ಉತ್ತಮ ಸಾಥ್ ಕೊಡ್ತಾ ಇದ್ರು ಹಾಗಾಗಿ ರೋಹಿತ್ ಶರ್ಮಾ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಜೊತೆಗೆ ಅವರಿಬ್ಬರು ಪಾರ್ಟ್ನರ್ಶಿಪ್ ಇಂದ ಗಳು ತುಂಬ ಚೆನ್ನಾಗಿ ಆಡ್ತಾ ಇದ್ರು ಇಲ್ಲಿ ಡಿಕಾಕ್ ಅನುಪಸ್ಥಿತಿ ಕೂಡ ಕಾಡ್ತಾ ಇದೆ ಜೊತೆಗೆ ಪಾಂಡ್ಯ ಬ್ರದರ್ಸ್ ಪಾಂಡ್ಯ ಬ್ರದರ್ಸ್ ಅನ್ನ ಕೈ ಚೆಲ್ಲಿರುವುದು ಮುಂಬೈಗೆ ದೊಡ್ಡ ಹೊಡೆತಾಗಿದೆ ಒಂದು ಸ್ಪಿನ್ ವಿಭಾಗದಲ್ಲಿ ಕೃನಾಲ್ ಪಾಂಡೆ ಇದ್ರೆ ಮೆಡಮ್ ಪೇಸರ್ ಆಗಿ ಹಾರ್ದಿಕ್ ಪಾಂಡೆ ಇದ್ರು ಜೊತೆಗೆ ಇಬ್ಬರು ಕೂಡ ಅಲ್ಲಿ ಉತ್ತಮ ಬ್ಯಾಟ್ಸ್ಮನ್ಗಳಾಗಿದ್ರು ಇವರನ್ನ ಕೂಡ ಹಾಗೇ ಹಾರ್ದಿಕ್ ಪಾಂಡ್ಯ ಮ್ಯಾಚನ್ನು ಕೈ ಚೆಲ್ಲುವ ಹಂತದಲ್ಲಿ ವಿನ್ ಮಾಡಿಸ್ತಕ್ಕಂಥ ಬಿಗ್ ಹಿಟ್ಟರ್ ಕೂಡ ಅವರನ್ನು ಕೂಡ ಇವರು ಕೈ ಬಿಟ್ಟಿರೋದು ಬಿಗ್ ಲಾಸ್ ಆಗಿದೆ ಜೊತೆಗೆ ಸ್ಪಿನ್ ವಿಭಾಗದಲ್ಲಿ ಆರ್ ಕೈ ಕೈಬಿಟ್ರು ಮುಂಬೈ ಅದು ಕೂಡ ಮುಂಬೈ ತಂಡಕ್ಕೆ ಬಿಗ್ಗೆಸ್ಟ್ ಲಾಸ್ ಆಯಿತು ಇನ್ನು ವೇಗದ ಸಾರಥ್ಯದಲ್ಲಿ ಟ್ರಂಟ್ ಬೋಲ್ಟ್ ನ್ಯೂಜಿಲೆಂಡ್ ಮೂಲದ ಟ್ರಂಟ್ ಬೋಲ್ಟನ್ನು ಕೂಡ ಬಿಟ್ಟರು ಇವರು ಇದು ಕೂಡ ಮುಂಬೈಗೆ ಬಿಗ್ ಲಾಸ್ ಆಯಿತು ಯಾಕಂತ ಹೇಳಿದ್ರೆ ಈ ಬಾರಿ ಆ ಬೂಮ್ರಾ ಜೊತೆ ಮೋಡಿ ಮಾಡುವ ಮತ್ತೊಬ್ಬ ಬೌಲರ್ ಸಿಗ್ತಾ ಇಲ್ಲ ಅಲ್ಲಿ ಯಾಕಂತ ಹೇಳಿದ್ರೆ ಕಾಟ್ರ್ ನೆಲ್ ಕೂಡ ಇಲ್ಲ ಹಾಗಾಗಿ ವೇಗದ ಸಾರಥ್ಯಕ್ಕೆ ಇವರು ಹಾಗೆಯೇ ಮಿಡ್ಲಾಡ್ರ್ ಸ್ಟ್ರೆಂತ್ಗೆ ಅಂತೇಳಿ ಆಲ್ರೌಂಡರ್ ಡೇನಿಯಲ್ ಶಾಮ ತಂದರು ಶ್ಯಾಮ್ ಅವರಿಂದ ಕೂಡ ಯಾವುದೇ ರೀತಿಯ ಒಂದು ಉತ್ತಮ ಪ್ರದರ್ಶನ ಬಂದಿಲ್ಲ ಜೊತೆಗೆ ಇವರು ಕಿರಣ್ ಬೊಲಾಡೋನ್ನ ಉಳಿಸ್ಕೊಂಡ್ರು ಟೀಮಲ್ಲಿ ಹಿಂದಿನ ಬಾರಿ ಕೂಡ ಅಂದರೆ ಕಳೆದ ಸೀಸನ್ನಲ್ಲೂ ಅಂತಹ ಒಂದು ಉತ್ತಮ ಯಾವುದೇ ರೀತಿಯ ಆಟ ಕಂಡು ಬಂದಿಲ್ಲ ಅವರಿಗೆ ಈ ಸೀಸನ್ನಲ್ಲೂ ಕೂಡ ಬೌಲಿಂಗ್ ಇರ್ಬೋದು ಬ್ಯಾಟಿಂಗ್ ಇರ್ಬೋದು ಎರಡರಲ್ಲೂ ಕೂಡ ಫಲಾಡ್ ಕೂಡ ಕ್ಲಾಪ್ ಇದರಲ್ಲಿ ಇಶಾನ್ ಕಿಶನ್ ಇರ್ಬೋದು ಸೂರ್ಯಕುಮಾರ್ ಇವರೆಲ್ಲರೂ ಕೂಡ ಒಂದು ಸ್ವಲ್ಪ ಫಾರ್ಮಲ್ಲಿದ್ದಾರೆ ಜೊತೆಗೆ ಜಯದೇವ್ ಇರ್ಬೋದು ಇವರಿಂದ ಕೂಡ ಒಳ್ಳೆಯ ಬೌಲಿಂಗ್ ಬಂದಿಲ್ಲ ಮತ್ತೆ ಮತ್ತದೇ ಹಳೆಯ ಲಯವನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಮುಂಬೈ ಇಂಡಿಯನ್ಸ್ ನಾಯಕರ ಶರ್ಮಾ ಫಾರ್ಮ್ ಬರಬೇಕು ಜೊತೆಗೆ ಇನ್ನು ಮುಂದಿನ ಸೀಸನ್ನಲ್ಲಿ ಅವರು ತಮ್ಮ ತಂಡವನ್ನು ಹಳೆಯ ಮುಂಬೈ ಇಂಡಿಯನ್ಸ್ ಬಲಿಷ್ಠ ತಂಡ ಅನ್ಸ್ಕೊಳ್ಳೋ ಹಾಗೆ ಕಟ್ಟಬೇಕು ಅಂತ ಹೇಳಿದರೆ ತಂಡದಲ್ಲಿ ಮತ್ತಷ್ಟು ಬದಲಾವಣೆಗಳಾಗಬೇಕು ಈಗಿರುವ ಆಟಗಾರರು ಇಲ್ಲ ಫಾರ್ಮಿಗೆ ಬರಬೇಕು ಜೊತೆಗೆ ಆ ಈಗೇನು ಇವರು ಬದಲಾವಣೆಯನ್ನು ಮಾಡಿದ್ದಾರೆ ಹಳೆಯ ಆಟಗಾರರನ್ನು ಅವರ ಸ್ಥಾನಕ್ಕೆ ಸೂಕ್ತ ಆಟಗಾರರನ್ನು ಇವರು ಹುಡುಕಿದ್ದಲ್ಲಿ ಮುಂದಿನ ಲಯದಲ್ಲಿ ಅಥವಾ ಮುಂದಿನ ನಲ್ಲಿ ಇವರು ಮತ್ತೆ ಮುಂಬೈ ಇಂಡಿಯನ್ಸ್ನ ವೈಭವವನ್ನು ಮರಿಕಳಿಸ್ಬೋದೇ ವಿನಃ ಈ ಬಾರಿಯಂತೂ ಇವರಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಪ್ಲೇ ಆಫ್ ಆದಿಯಿಂದ ಆಚೆ ಹೋಗಿದ್ದಾರೆ ನಿಜಕ್ಕೂ ಕೂಡ ಇದೊಂದು ವೀಕ್ಷಕರೇ ಬೇಸರದ ಸಂಗತಿ ಯಾಕಂತ ಹೇಳಿದ್ರೆ ಐದು ಬಾರಿ ಮುಡಿಗೇರಿಸಿಕೊಂಡಿದೆ ಇದು ಐ ಪಿ ಎಲ್ ಕಿರೀಟವನ್ನು ಇಂತಹ ತಂಡ ಇವತ್ತು ಲೀಗ್ ಹಂತದಿಂದ ಆಚೆ ಹೋಗ್ತಿದೆ ಅಂತ ಹೇಳಿದ್ರೆ ತಂಡದ ಕಮಿಟಿ ಮಾಡಿರುವ ತಂಡದ ಬದಲಾವಣೆ ಒಂದು ಕಡೆಗೆ ಈಗ ಇರುವ ತಂಡದಲ್ಲಿ ಸೂಕ್ತವಾಗಿ ಒಂದು ಗೈಡೆನ್ಸನ್ನು ನೀಡಿ ಆ ತಂಡವನ್ನು ಮುನ್ನಡೆಸುವಲ್ಲಿ ನಾಯಕ ರೋಹಿತ್ ಶರ್ಮಾ ಕೂಡ ಎಡುತ್ತಿದ್ದಾರೆ ಇದೂ ಕೂಡ ಮುಂಬೈ ಸೋಲೆಗೆ ಕಾರಣ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಸೀಸನ್ನಲ್ಲಿ ಆದರೂ ಕೂಡ ಮುಂಬೈ ಮತ್ತಷ್ಟು ಬಲಿಷ್ಠವಾಗಿ ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಲಿ ಅಂತ ನಾವು ಕೂಡ ಆಶಿಸ್ತಾ ಈ ಒಂದು ಸಣ್ಣ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ